ನಮಸ್ತೆ. ತುಳಸಿ ವಿವಾಹ 2022 ಯಾವಾಗ, ದ್ವಾದಶಿ ತಿಥಿ ಸಮಯ ಯಾವುದು ಮತ್ತು ತುಳಸಿ ವಿವಾಹ ಮನೆಯಲ್ಲಿ ಆಚರಿಸುವ ಸರಳವಾದ ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವರ್ಷದ ತುಳಸಿ ವಿವಾಹದ ದಿನಾಂಕ 5 ನವೆಂಬರ್ 2022, ದ್ವಾದಶಿ ತಿಥಿ ಸಮಯ 4 ಸಂಜೆ 6:08 5 ಸಂಜೆ 5:06 ಇರುತ್ತೆ. ತುಳಸಿ ವಿವಾಹವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲಪಕ್ಷದಲ್ಲಿ ಆಚರಣೆ ಮಾಡ್ತೀವಿ. ಈ ಸಲ ತುಳಸಿ ವಿವಾಹ 5 ನವೆಂಬರ್ ಶನಿವಾರದಂದು ಬಂದಿರೋದು ತುಂಬ ವಿಶೇಷ. ಈ ದಿನ ತುಳಸಿ ಮತ್ತು ಸಾಲಗ್ರಾಮ ಅಥವಾ ವಿಷ್ಣುವಿನ ಅಂಶವಾದ ಗೋಮತಿ ಚಕ್ರ ಅಥವಾ ವಿಷ್ಣುವಿನ ಫೋಟೋ ಇಟ್ಟು ಪೂಜೆ ಮಾಡಿದರೆ ಸಕಲ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇದರ ಜೊತೆಗೆ ಗಂಡ ಹೆಂಡತಿ ನಡುವೆ ಇರುವ ಸಮಸ್ಯೆಗಳು ದೂರವಾಗುತ್ತೆ. ತುಳಸಿ ವಿವಾಹ ಪೂಜೆಯನ್ನು ಮದುವೆ ಆಗಿರುವ ಸುಮಂಗಲಿಯರು ತಮ್ಮ ಪತಿ ಮತ್ತು ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಹಾಗೂ ಮದುವೆಯಾಗದ ಹೆಣ್ಣು ಮಕ್ಕಳು ಉತ್ತಮ ಪತಿಯನ್ನು ಪಡೆಯಲು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ತುಳಸಿ ವಿವಾಹವನ್ನು ಆಚರಣೆ ಮಾಡುವ ಸರಳವಾದ ವಿಧಾನವನ್ನು ನೋಡೋಣ. ಈ ದಿನ ಉಪವಾಸ ಮಾಡೋರು ಮಾಡ್ಬೋದು. ತುಳಸಿ ಗಿಡದ ಹತ್ತಿರ ಸ್ವಚ್ಛವಾಗಿ ನೀರು ಹಾಕಿ, ಬಣ್ಣದ ರಂಗೋಲಿ ಹಾಕಿ, ಕಬ್ಬು ಮತ್ತು ಬಾಳೆಯಿಂದ ಅಲಂಕಾರ ಮಾಡಿ ತುಳಸಿ ಗಿಡಕ್ಕೆ ಬ್ಲೌಸ್ ಪೀಸ್ ಅಥವಾ ಸೀರೆ ಮತ್ತು ಆಭರಣಗಳಿಂದ ಅಲಂಕಾರ ಮಾಡಿ ಅತಿ ಮುಖ್ಯವಾಗಿ ತುಳಸಿಗೆ ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ತುಳಸಿ ಜೊತೆಗೆ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಅಥವಾ ವಿಷ್ಣುವಿನ ಅಂಶವಾದ ಯಾವುದೇ ನೈಸರ್ಗಿಕ ವಸ್ತುವನ್ನು ಇಟ್ಟು ಪೂಜೆ ಮಾಡಬಹುದು. ನೈವೇದ್ಯಕ್ಕೆ ವಿಶೇಷವಾಗಿ ವಿಧ ವಿಧವಾದ ಸಸ್ಯಾಹಾರಿ ಅಡುಗೆಗಳನ್ನು ಮಾಡಿ ಇಡಬಹುದು ಅಥವಾ ನಿಮಗೇನು ಅನುಕೂಲ ಇದೆಯೋ ಅದನ್ನು ಮಾಡಿ ಇಡಬಹುದು. ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಒದಿಸಿ ದೀಪ ಹಚ್ಚಿ ಮುಖ್ಯವಾಗಿ ಎಲೆ, ಅಡಿಕೆ, ಬಾಳೆಹಣ್ಣು ನೈವೇದ್ಯ ಇಟ್ಟು ಕಡ್ಡಾಯವಾಗಿ ತುಳಸಿಗೆ ಅರಿಶಿನ ಕೊಂಬನ್ನು ಕಟ್ಟಿ ಮೊದಲು ಗಣಪತಿ ಪೂಜೆ ಮತ್ತು ಮನೆದೇವರ ಪೂಜೆ ಮಾಡಿ ನಂತರ ತುಳಸಿ ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ದೀಪ, ಧೂಪ, ತಾಂಬೂಲ ಮತ್ತು ನೈವೇದ್ಯ ಎಲ್ಲ ಅರ್ಪಿಸಿ ಕೊನೆಯಲ್ಲಿ ಮಂಗಳಾರತಿ ಮಾಡಿ ತುಳಸಿ ಗಾಯತ್ರಿ ಮಂತ್ರವನ್ನು ನೋಡೋದಾದರೆ ಓಂ ಶ್ರೀ ತುಳಸಿಯೈ ವಿದ್ಮಹೇ ವಿಷ್ಣು ಪ್ರಿಯಾಯೈ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಇದು ತುಳಸಿ ಗಾಯತ್ರಿ ಮಂತ್ರ. ಇನ್ನೊಂದು ಸರಳವಾದ ತುಳಸಿ ಮಂತ್ರ, ಮಹಾಪ್ರಸಾದ್ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ. ಈ ಸರಳ ಮಂತ್ರವನ್ನು ಹೇಳಿ ಸಾಧ್ಯ ಆದರೆ ತುಳಸಿ ಹತ್ತಿರ 11 ದೀಪಗಳನ್ನು ಹಚ್ಚೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ತುಳಸಿ ವಿವಾಹವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸರಳವಾಗಿನಾದರೂ ಆಚರಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತೆ. ಕನ್ಯಾದಾನ ಮಾಡಿದ ಫಲ ನಿಮಗೆ ಸಿಗುತ್ತೆ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.